ಈಗಾಗಲೇ ಗೆಲ್ಲುವಂತಹ ಫೇವರೇಟ್ ಟೀಮ್ ಅಲ್ಲಿ ಅಗ್ರಸ್ಥಾನದಲ್ಲಿರೋದೇ ನಾವು ಭಾರತ. ಹಾಗಾಗಿ ಇವತ್ತಿನ ಮ್ಯಾಚ್ ಕೂಡ ಖಂಡಿತ ಗೆಲ್ತೀವಿ ಅನ್ನುವಂತಹ ಭರವಸೆ ಇದೆ. ಆದರೂ ಕೂಡ ಎಲ್ಲೋ ಒಂದು ಮಟ್ಟಿಗೆ ಭಯ ಕೂಡ ಇದೆ, ಯಾಕಂದ್ರೆ ಸೆಮಿಫೈನಲ್ಲು ಇಷ್ಟು ಮ್ಯಾಚ್ಗಳನ್ನ, ಈಗಾಗಲೇ 9 ಮ್ಯಾಚ್ಗಳನ್ನ ಬಹಳ ಭರ್ಜರಿಯಾಗಿ ದೊಡ್ಡ ದೊಡ್ಡ ಅಂತರದಲ್ಲಿ ಗೆದ್ಕೊಂಡು ಬಂದು ಇವತ್ತಿನ ಮ್ಯಾಚ್ ಎಲ್ಲಿ ಕೈ ತಪ್ಪುತ್ತೋ ಅನ್ನುವಂತಹ ಭಯ ಕೂಡ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಯಾವುದೇ ಭಯ ಬೇಡ, ಬಹಳ ಇವತ್ತಿನ ಮ್ಯಾಚ್ ಕೂಡ ಆರಾಮಾಗಿ ಆಡ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನೋಡೋಣ. ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಮಾತನಾಡೋದಕ್ಕೆ ಕ್ರಿಕೆಟ್ ವಿಶ್ಲೇಷಕರು, ಅದರ ಜೊತೆಗೆ ಮಾಡೆಲ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಕ್ರಿಕೆಟ್ ವಿಶ್ಲೇಷಕರಾದಂತಹ ವಿನಯ್ ಮಹರ್ಷಿ ಇದ್ದಾರೆ. ವಿನಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಹಾಗೆ ಮಾಡೆಲ್ ಸೋನಿ ಅವರಿದ್ದಾರೆ. ಸೋನಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸೋನಿ ಅವರೇ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದ್ ಕಡೆ ಇವತ್ತು ಭಯ, ನನಗಂತೂ ಭಯ ಆಗ್ತಾ ಇದೆ ಏನಾಗುತ್ತೋ ಅಂತ ಹೇಳಿ. ಯಾಕಂದ್ರೆ ನಿಮ್ಗೂ ಕೂಡ ಗೊತ್ತು, 9 ಮ್ಯಾಚು ಆರಾಮಾಗಿ ಗೆದ್ಕೊಂಡ್ ಬಂದ್ವಿ, ಯಾವುದೇ ಮ್ಯಾಚು ಸೋತಿಲ್ಲ. ಅದು ದೊಡ್ಡ ದೊಡ್ಡ ಅಂತರದಲ್ಲಿ ಗೆದ್ದಿರೋದು. ಇವತ್ತು ಸೆಮಿಫೈನಲ್ ಅಫ್ಕೋರ್ಸ್ ಭಯ ಆಗುತ್ತೆ, ನಿಮ್ಗೆ ಸ್ವಲ್ಪ ಪ್ರೆಷರ್ ಇದೆ ಖಂಡಿತ, ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ವಿ ಹ್ಯಾವ್ ಅಗೇನ್ ಕಮ್ ಬ್ಯಾಕ್ ಟು ದ ಸೇಮ್ ಸಿಚುವೇಶನ್. ಹೋದ ವರ್ಷದ ಸೇಮ್ ಸಿಚುವೇಶನ್ ಅಂದ್ರೆ ಲಾಸ್ಟ್ ವರ್ಲ್ಡ್ ಕಪ್ ನ ಸೇಮ್ ಸಿಚುವೇಶನ್ 2019. ಸೊ ಅದು ಕೂಡ ಇದೇ ರೀತಿ ಒಂದು ಸೆಮಿಫೈನಲ್ಸ್ ಮ್ಯಾಚ್ ನಲ್ಲಿ ತುಂಬಾ ಕ್ರೂಷಿಯಲ್ ಆದಂತ ಮ್ಯಾಚ್ ಅದು. ಸೊ ಹಾಗಾಗಿ ಇವತ್ತು ಕೂಡ ಅದೇ ಸಿಚುವೇಶನ್ ಅಲ್ಲಿ ಇದೀವಿ, ಬಟ್ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್. ಟೀಮ್ ಇಂಡಿಯಾ ತುಂಬಾ ಚೆನ್ನಾಗಿ ಆಡ್ತಿದೆ, ಎಲ್ಲಾ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ನಮ್ದ್ರಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಇರ್ಬೋದು, ಬೌಲಿಂಗ್ ಲೈನ್ ಅಪ್, ಅಂಡ್ ದೆನ್ ಆಲ್ ರೌಂಡರ್ಸ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಹೋಪಿಂಗ್ ಫಾರ್ ದ ಬೆಸ್ಟ್, ಕೀಪಿಂಗ್ ದ ಫಿಂಗರ್ಸ್ ಕ್ರಾಸ್ಡ್. ಎಕ್ಸಾಕ್ಟ್ಲಿ.